ಮಕ್ಕಳಿಗೆ ರೈತ ಮಕ್ಕಳಿಗೆ ದುಡ್ಡು ಮುಟ್ಟಿದೆ. ಒಟ್ಟು 14 ಲಕ್ಷ ಮಕ್ಕಳಿಗೆ ಈ ಅನುದಾನವನ್ನು ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿ ಸ್ತ್ರೀ ಶಕ್ತಿ ಸಂಘಗಳಿಗೆ ಈಗಾಗಲೇ ನಾವು 1.5 ಲಕ್ಷ ಅಮೃತ ಯೋಜನೆಯಲ್ಲಿ ನಮ್ಮ ಸರ್ಕಾರದ ಯೋಜನೆಯಲ್ಲಿ ನಾವು ಕೊಟ್ಟು ನಾರಾಯಣಗೌಡ ಹೇಳಿಕೆ ಪಡ್ತೀನಿ. ಈ ಕೊನೆ ತಿಂಗಳಿಂದ ಮುಂದಿನ ತಿಂಗಳಿಂದ 1.5 ಲಕ್ಷ ಸ್ತ್ರೀ ಶಕ್ತಿ ಸಂಘಗಳಿಗೆ ಕೊಡ್ತೇವೆ. ಸುಮಾರು 40,000 ಸ್ತ್ರೀ ಶಕ್ತಿಗಳಿಗೆ 1.5 ಲಕ್ಷ ಕೊಡ್ತೇವೆ. ಅಷ್ಟೇ ಅಲ್ಲ, ಅದಕ್ಕೆ ಬ್ಯಾಂಕಿನ ವ್ಯವಸ್ಥೆಗಳನ್ನ ಮಾಡ್ತೀವಿ, ಪ್ರೊಜೆಕ್ಟ್ ನಾವೇ ಕೊಡ್ತೀವಿ, ಮಿಷನರಿನೂ ಎಲ್ಲ ನಾವು ಮಾಡಿಸಿ ಅದರ ಉತ್ಪಾದನೆಯನ್ನ ಮಾರುಕಟ್ಟೆ ಕೂಡ ನಾವೇ ಮಾಡ್ತೀವಿ. ಇದು ಎಂಡ್ ಟು ಎಂಡ್ ಅಪ್ರೋಚ್ ಅಂತಾರೆ. ಈ ರೀತಿ ನಮ್ಮ ತಾಯಿಯರು ಕೂಡ ಆರ್ಥಿಕ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು, ಅವರು ಕೂಡ ಆರ್ಥಿಕವಾಗಿ ಸ್ವಾವಲಂಬನೆ ಆಗಬೇಕು. ನಮ್ಮ ದೇಶದಲ್ಲಿ ಇವತ್ತು ತಲಾವಾರು ಆದಾಯದಲ್ಲಿ ನಮ್ಮ ರಾಜ್ಯ 4ನೇ ಸ್ಥಾನದಲ್ಲಿದೆ. ಆದರೆ ಕೇವಲ 30% ಜನಸಂಖ್ಯೆ ಮಾತ್ರ ಭಾಗವಹಿಸ್ತಾ ಇದ್ದಾರೆ. ಇನ್ನು 70% ಜನ ತಮ್ಮ ಜೀವನ ಉಪಯೋಗಕ್ಕಾಗಿ ಲೈವ್ಲಿಹುಡ್ಗೆ ಮಾತ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಮೇಲೆ ಬರಬೇಕು, ಅವರು ಕೂಡ ಆರ್ಥಿಕ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು. ಆವಾಗ ತಲಾವಾರು ಆದಾಯ ಹೆಚ್ಚಾಗುತ್ತೆ, ರಾಜ್ಯದ ಆದಾಯ ಹೆಚ್ಚಾಗುತ್ತೆ, ಆ ಕುಟುಂಬದ ಆದಾಯ ಕೂಡ ಹೆಚ್ಚಾಗುತ್ತೆ. ಅದಕ್ಕಾಗಿ ಈ ಯೋಜನೆಯನ್ನ ಇವತ್ತು ನಾವು ಮಾಡಿದ್ದೇವೆ. ಬರುವಂತಹ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಹಿಳಾ ಸಂಘದ ಸದಸ್ಯರನ್ನ ಸೇರಿಸಿ, ಈಗ ಎಷ್ಟು ಜನ ಇಲ್ಲಿ ಸೇರಿದ್ದಾರೆ, ಎಷ್ಟು ಜನ ಮಹಿಳೆಯರನ್ನ ಸೇರಿಸುವಂತ ಒಂದು ಯೋಜನೆ ನಿಮಗೆ ಕೊಡ್ತಾ ಇದ್ದೇನೆ. ಅದನ್ನ ತಾವು ಮಾಡಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಮಕ್ಕಳಿಗೆ, ರೈತ ಮಕ್ಕಳಿಗೆ ದುಡ್ಡು ಮುಟ್ಟಿದೆ. ಒಟ್ಟು 14 ಲಕ್ಷ ಮಕ್ಕಳಿಗೆ ಈ ಅನುದಾನವನ್ನು ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿ ಸ್ತ್ರೀ ಶಕ್ತಿ ಸಂಘಗಳಿಗೆ ಈಗಾಗಲೇ ನಾವು 1.5 ಲಕ್ಷ ಅಮೃತ ಯೋಜನೆಯಲ್ಲಿ ನಮ್ಮ ಸರ್ಕಾರದ ಯೋಜನೆಯಲ್ಲಿ ನಾವು ಕೊಟ್ಟು ನಾರಾಯಣಗೌಡ ಹೇಳಕ್ಕೆ ಇಚ್ಛಪಡ್ತೀನಿ. ಈ ಕೊನೆ ತಿಂಗಳಿಂದ ಮುಂದಿನ ತಿಂಗಳಿಂದ 1.5 ಲಕ್ಷ ಸ್ತ್ರೀ ಶಕ್ತಿ ಸಂಘಗಳಿಗೆ ಕೊಡ್ತೇವೆ. ಸುಮಾರು 40,000 ಸ್ತ್ರೀ ಶಕ್ತಿಗಳಿಗೆ 1.5 ಲಕ್ಷ ಕೊಡ್ತೇವೆ. ಅಷ್ಟೇ ಅಲ್ಲ, ಅದಕ್ಕೆ ಬ್ಯಾಂಕಿನ ವ್ಯವಸ್ಥೆಗಳನ್ನ ಮಾಡ್ತೀವಿ, ಪ್ರೊಜೆಕ್ಟ್ ನಾವೇ ಕೊಡ್ತೀವಿ, ಮಿಷನರಿನೂ ಎಲ್ಲ ನಾವು ಮಾಡಿಸಿ ಅದರ ಉತ್ಪಾದನೆಯನ್ನ ಮಾರುಕಟ್ಟೆ ಕೂಡ ನಾವೇ ಮಾಡ್ತೀವಿ. ಇದು ಎಂಡ್ ಟು ಎಂಡ್ ಅಪ್ರೋಚ್ ಅಂತಾರೆ. ಈ ರೀತಿ ನಮ್ಮ ತಾಯಿಯರು ಕೂಡ ಆರ್ಥಿಕ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು, ಅವರು ಕೂಡ ಆರ್ಥಿಕವಾಗಿ ಸ್ವಾವಲಂಬನೆ ಆಗಬೇಕು. ನಮ್ಮ ದೇಶದಲ್ಲಿ ಇವತ್ತು ತಲಾವಾರು ಆದಾಯದಲ್ಲಿ ನಮ್ಮ ರಾಜ್ಯ 4ನೇ ಸ್ಥಾನದಲ್ಲಿದೆ. ಆದರೆ ಕೇವಲ 30% ಜನಸಂಖ್ಯೆ ಮಾತ್ರ ಭಾಗವಹಿಸ್ತಾ ಇದ್ದಾರೆ. ಇನ್ನು 70% ಜನ ತಮ್ಮ ಜೀವನ ಉಪಯೋಗಕ್ಕಾಗಿ ಲೈವ್ಲಿಹುಡ್ಗೆ ಮಾತ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಮೇಲೆ ಬರಬೇಕು, ಅವರು ಕೂಡ ಆರ್ಥಿಕ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು. ಆವಾಗ ತಲಾವಾರು ಆದಾಯ ಹೆಚ್ಚಾಗುತ್ತೆ, ರಾಜ್ಯದ ಆದಾಯ ಹೆಚ್ಚಾಗುತ್ತೆ, ಆ ಕುಟುಂಬದ ಆದಾಯ ಕೂಡ ಹೆಚ್ಚಾಗುತ್ತೆ. ಅದಕ್ಕಾಗಿ ಈ ಯೋಜನೆಯನ್ನ ಇವತ್ತು ನಾವು ಮಾಡಿದ್ದೇವೆ. ಬರುವಂತಹ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಹಿಳಾ ಸಂಘದ ಸದಸ್ಯರನ್ನ ಸೇರಿಸಿ, ಈಗ ಎಷ್ಟು ಜನ ಇಲ್ಲಿ ಸೇರಿದ್ದಾರೆ, ಎಷ್ಟು ಜನ ಮಹಿಳೆಯರನ್ನ ಸೇರಿಸುವಂತ ಒಂದು ಯೋಜನೆ ನಿಮಗೆ ಕೊಡ್ತಾ ಇದ್ದೇನೆ. ಅದನ್ನ ತಾವು ಮಾಡಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ.